Welcome back to all. Today we are going to discuss about one of the measures of development, gender empowerment measure. Gender empowerment measure is one of the index of gender equality. ಲಿಂಗ ಸಬಲೀಕರಣ ಮಾಪಕ ಲಿಂಗ ಸಬಲೀಕರಣ ಸೂಚಕ ಅಂಥೇಳಿ ನಾವು GEM ಅನ್ನು ಗುರುತಿಸ್ತೇವೆ. ಎಲ್ಲಿ ಜೆಂಡರ್ ಈಕ್ವಾಲಿಟಿ ಇರುತ್ತೋ ಆ ದೇಶ ಅಭಿವೃದ್ಧಿಯನ್ನು ಸಾಧಿಸಿರುತ್ತೆ ಅನ್ನುವಂಥದ್ದು ಈ ಒಂದು ಸೂಚಕದ ಉದ್ದೇಶ. ಈ ಜೆಂಡರ್ ಈಕ್ವಾಲಿಟಿಯನ್ನು ಮೆಜರ್ ಮಾಡಲಿಕ್ಕೆ ನಾವು GEM ಅನ್ನು ಬಳಸ್ಕೊಳ್ತೇವೆ. ಜೆಂಡರ್ ಎಂಪವರ್ಮೆಂಟ್ ಮೆಜರ್ ಇಸ್ ಎ ಮೆಜರ್ inequalities between men and women's opportunities in a country. ಒಂದು ದೇಶದಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವೆ ಇರುವಂತಹ ಅವಕಾಶಗಳಲ್ಲಿನ ಅಸಮಾನತೆಗಳನ್ನು ಮಾಪನ ಮಾಡುವಂತಹ ಒಂದು ಮಾಪಕ ಜೆಂಡರ್ ಎಂಪವರ್ಮೆಂಟ್ ಮೆಜರ್ ಆಗಿದೆ. ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ಒಬ್ಬ ಮಹಿಳೆ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದರೆ ಅವಳಿಗೆ ಸಿಗುವಂಥ ಅವಕಾಶಗಳು ಪುರುಷರಿಗೆ ಸಿಗುವ ಅವಕಾಶಗಳಿಗಿಂತ ತುಂಬ ಕಡಿಮೆ. ಸೊ ಇಲ್ಲಿ ಪುರುಷನಿಗೆ ಅವನಿಗೆ ಹಾದಿ ತುಂಬ ಸುಗಮವಾಗಿರುತ್ತೆ, ಅಬ್ಸ್ಟ್ಯಾಕಲ್ಸ್ ಇರಲ್ಲ. ಬಟ್ ಒಬ್ಬ ಮಹಿಳೆ ತನ್ನ ದಾರಿಯ ಅಬ್ಸ್ಟ್ಯಾಕಲ್ಸ್ಗಳನ್ನು ತಾನೇ ತೆರವು ಮಾಡಿಕೊಂಡು ಹೋಗಬೇಕಾಗತ್ತೆ. ಹಾಗೆ ಒಬ್ಬ ಪುರುಷನಿಗೆ ಸಿಗುವಂತಹ ಆಪರ್ಚುನಿಟೀಸ್ಗಳು ತುಂಬ ಹೆಚ್ಚು ಒಬ್ಬ ಮಹಿಳೆಗೆ ಹೋಲಿಸ್ಕೊಂಡ್ರೆ. ಸೊ ಇದನ್ನು ನೋಡಿದಾಗ ಪ್ರತಿಯೊಂದು ಕಂಟ್ರಿಯು ಎಷ್ಟು ಜೆಂಡರ್ ಇನ್ಈಕ್ವಾಲಿಟೀಸ್ಗಳನ್ನು ಒಳಗೊಂಡಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಅಪರ್ಚುನಿಟೀಸ್ ಅಂತ ಹೇಳಿದಾಗ ಅಪರ್ಚುನಿಟೀಸ್ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಆಗಿರ್ಬೋದು, ರಾಜಕೀಯ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಶೈಕ್ಷಣಿಕ ಕ್ಷೇತ್ರ ಇರ್ಬೋದು, ಈ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಪರ್ಚುನಿಟೀಸ್ಗಳು, ಸೊ ಮೋರ್ ಅಪರ್ಚುನಿಟೀಸ್ಗಳನ್ನು ಪುರುಷರಿಗೆ ಕೊಟ್ಟಿದ್ದೀವಿ ನಮ್ಮ ಸಮಾಜ ಮಹಿಳೆಯರಿಗಿಂತ. ಸೊ ಹಾಗಾಗಿ ಈ ಜೆಂಡರ್ ಎಂಪವರ್ಮೆಂಟ್ ಮೆಜರು ಇನ್ಈಕ್ವಾಲಿಟೀಸನ್ನು ಪ್ರಮುಖವಾಗಿ ಮೂರು ಏರಿಯಾಗಳಲ್ಲಿ ಗುರುತಿಸುತ್ತೆ. ಸೊ ನೇಮ್ಲಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ಆ್ಯಂಡ್ ಸೆಕೆಂಡ್ ಒನ್ ಇಸ್ ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್, ಆ್ಯಂಡ್ ಥರ್ಡ್ ಒನ್ ಪವರ್ ಓವರ್ ಎಕನಾಮಿಕ್ ರಿಸೋರ್ಸಸ್. ಪವರ್ ಓವರ್ ಎಕನಾಮಿಕ್ ರಿಸೋರ್ಸಸ್ ಅಂದರೆ ರಾಜಕೀಯ ಭಾಗವಹಿಸುವಿಕೆ ಮತ್ತು ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಹಾಗೆ ಎರಡನೇದು ಎಕನಾಮಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ತೀರ್ಮಾನವನ್ನು ತೆಗೆದುಕೊಳ್ಳುವಿಕೆ, ಹಾಗೆ ಎಂಬುದು ಆರ್ಥಿಕ ಸಂಪನ್ಮೂಲಗಳ ಮೇಲೆ ಮಹಿಳೆಯರ ಒಂದು ಅಧಿಕಾರ ಅಥವಾ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು. ಸೊ ಈ ಮೂರು ಅಂಶಗಳಲ್ಲಿ ಇರುವಂತಹ ಜೆಂಡರ್ ಇನ್ಈಕ್ವಾಲಿಟಿಯನ್ನು, ಈ ಮೂರು ಕ್ಷೇತ್ರಗಳಲ್ಲಿ ಇರುವಂತಹ ಪುರುಷರ ಮೋರ್ ಆಪರ್ಚುನಿಟೀಸ್ಗಳನ್ನು ಈ ಒಂದು ಮೆಜರ್ ಮಾಡುತ್ತೆ. ಸೊ ಹಾಗಾಗಿ ನಾವು ಮೊದಲನೇದಾಗಿ ನೋಡೋಣ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಇಲ್ಲಿ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಅಂತ ಹೇಳಿದಾಗ ಇನ್ ದಿಸ್ ಏರಿಯಾ, ಸೊ ಕನ್ಸಿಡರ್ ಈ ಏರಿಯಾ ಗಮನಿಸುವಂಥದ್ದು, ಗುರುತಿಸುವಂಥದ್ದು ಅಂತ ಹೇಳಿದಾಗ ಪೊಲಿಟಿಕಲ್ ಪಾರ್ಟಿಸಿಪೇಷನಲ್ಲಿ ಪ್ರಮುಖವಾಗಿ ಸೊ ನಂಬರ್ ಆಫ್ ಪಾರ್ಲಿಮೆಂಟರಿ ಸೀಟ್ಸ್, ಎಷ್ಟು ಸಂಖ್ಯೆಯ ಸಂಸತ್ ಸೀಟ್ಗಳನ್ನು ಒಬ್ಬ ಮಹಿಳೆ ಪ್ರತಿ ಕಂಟ್ರಿಗಳಲ್ಲಿ ಎಷ್ಟು ಮಹಿಳೆಯರು ಇದುವರೆಗೂ ಅಲಂಕರಿಸಿದ್ದಾರೆ, ಎಷ್ಟು ಮಹಿಳೆಯರು ಉನ್ನತ ಸಂಸತ್ತಿನ ಹುದ್ದೆಗಳನ್ನು, ಸಚಿವ ಸ್ಥಾನಗಳನ್ನು, ಮಂತ್ರಿ, ಪ್ರಧಾನ, ಆ ದೇಶದ ಮುಖ್ಯಸ್ಥ ಸ್ಥಾನಗಳನ್ನು ಅಲಂಕರಿಸಿದ್ದಾರೆ ಅನ್ನುವಂಥದ್ದು. ನಾನು ನಿಮಗೆ ಇಲ್ಲಿ ಒಂದು ಇಮೇಜನ್ ಹಾಕ್ತೀನಿ, ನೋಡ್ತಾ ಇದ್ದೀರಾ, ಕೆಲವು ಬೆರಳೆಣಿಕೆ ಮಂದಿಗಳ ರಾಜಕೀಯ ಮಹಿಳಾ ಧುರೀಣರು ಇವರು. ನೀವು ಇವ್ರನ್ನ ಹೆಸರನ್ನು ಹೇಳ್ಬೋದು, ನೀವು ಗುರುತಿಸ್ತೀರಾ? ಓಕೆ, ನೀವು ಈ ಇಮೇಜಲ್ಲಿ ಗುರುತಿಸ್ಬೋದು. ಕೆಲವೇ ಭಾರತದಲ್ಲಿ ಮಿನುಗುತ್ತಿರುವಂತಹ, ಮಿನುಗಿ ಹೋದಂತಹ ಕೆಲವು ರಾಜಕೀಯ ಮಹಿಳಾ ರಾಜಕೀಯ ಧುರೀಣ ಶಕ್ತಿಗಳನ್ನು ನೀವು ಹೇಳಲಿಕ್ಕೆ ಸಾಧ್ಯ. ಅಂದರೆ ರಾಜಕೀಯದಲ್ಲಿ ಹೆಸರು ಮಾಡಿದಂತಹ ಕೆಲವು ಪುರುಷರ ಹೆಸರುಗಳನ್ನು ಹೇಳಿದರೆ ಅವರ ಹೆಸರುಗಳು ಲಿಸ್ಟ್ ತುಂಬ ದೊಡ್ಡದಿದೆ, ತುಂಬ ಈಸಿಯಾಗಿ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಮಹಿಳೆಯರ ಸಂಖ್ಯೆಗಳನ್ನು ಹೇಳಿ ಅಂತ ಹೇಳಿದಾಗ ನಾವು ಈಸಿಯಾಗಿ ಹೇಳ್ಬೋದು. ನೋಡಿ, ಸೋನಿಯಾ ಗಾಂಧಿ, ಮಮತಾ ಬ್ಯಾನರ್ಜಿ, ವಸುಂಧರಾ ರಾಜೇ ಅರಸ್, ಶೀಲಾ ದೀಕ್ಷಿತ್, ಇಂದಿರಾ ಗಾಂಧಿ, ಎಸ್ ಆನಂದಿಬೆನ್,
రైట్, సుష్మా స్వరాజ్, మాయావతి, జయలలిత, మీరా కుమార్ నోడిద్రా? ಅಂದ್ರೆ ಎಲ್ಲರ ಹೆಸರುಗಳನ್ನು ನೀವು ಮುಖ ನೋಡಿ ನಾವು ಹೇಳಲಿಕ್ಕೆ ಸಾಧ್ಯ ಆಗ್ತಿದೆ. ಯಾಕೆ ಯಾಕೆ ಅಂದರೆ ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ರಲ್ಲಿ ನಂಬರ್ ಆಫ್ ಸೀಟ್ಸನ್ನು ಅಕ್ವೈರ್ಡ್ ಮಾಡ್ಕೊತ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮಹಿಳೆಯದು ತುಂಬ ಪೂರ್ ಇದೆ ಕಂಪ್ಯಾರಿಟಿವ್ಲಿ ಮೆನ್ಸ್. ಸೊ ಹಾಗೇ ಎರಡನೇದು ಎಕನಾಮಿಕ್ ಪಾರ್ಟಿಸಿಪೇಷನ್ ಡಿಸಿಷನ್ ಮೇಕಿಂಗನ್ನು ನಾವು ನೋಡೋದಿದ್ರೆ, ಸೊ ಇಲ್ಲಿ ಒಂದು ಗಮನಿಸಿ, ವುಮೆನ್ಸ್ ಎಕನಾಮಿಕ್ ಎಂಪವರ್ಮೆಂಟ್ ಅನ್ನುವಂಥದ್ದು ಒಂದು ಅಂಶವನ್ನು ನಮಗೆ ಸ್ಪಷ್ಟಪಡಿಸ್ತಾ ಇದೆ. ನಾನು ಸ್ವಲ್ಪ ನಿಮಗೆ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ. ಇಲ್ಲಿ ವುಮೆನ್ಸ್ ಎಕನಾಮಿಕ್ ಎಂಪವರ್ಮೆಂಟ್ ಅಂತ ಹೇಳಿದಾಗ ಆಕ್ಸೆಸ್ ಟು ಇನ್ಕಮ್ ಆ್ಯಂಡ್ ಅಸೆಟ್ಸ್, ಕಂಟ್ರೋಲ್ ಆಫ್ ಆ್ಯಂಡ್ ಬೆನಿಫಿಟ್ ಫ್ರಮ್ ಎಕನಾಮಿಕ್ ಗೇನ್ಸ್, ಪವರ್ ಟು ಮೇಕ್ ಡಿಸಿಷನ್ಸ್. ಅಂದರೆ ಇನ್ಕಮನ್ನು ಹೊಂದುವಂತಹ ಅಸೆಟ್ಸ್ಗಳನ್ನು ಹೊಂದಿರುವಂಥದ್ದು, ಆ ಒಂದು ಎಕನಾಮಿಕ್ ಗೇನನ್ನು ತಂದುಕೊಡುವಂಥ ಅಸೆಟ್ಸ್ಗಳಲ್ಲಿ ಕಂಟ್ರೋಲನ್ನು ಹೊಂದಿರುವಂಥದ್ದು, ಹಾಗೆಯೇ ಒಂದು ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಆರ್ಥಿಕ ಅಸೆಟ್ಸ್ಗಳನ್ನು ಗಳಿಕೆ ಮಾಡೋದಿರ್ಬೋದು ಅಥವಾ ಇರೋದನ್ನು ಉಳಿಸ್ಕೊಳ್ಳೋದಿರ್ಬೋದು ಅಥವಾ ಲಾಭವನ್ನು ಗಳಿಸೋದಿರ್ಬೋದು, ಇವುಗಳ ಮೇಲೆ ಒಂದು ಡಿಸಿಷನ್ನ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಮಹಿಳೆಗೆ ಎಷ್ಟು ಒಂದು ಸ್ವಾತಂತ್ರ್ಯ ಇದೆ, ಮಹಿಳೆಗೆ ಎಷ್ಟು ಆಪರ್ಚುನಿಟೀಸ್ ಇದೆ ಅಂತ ಹೇಳಿದಾಗ, ಸೊ ಯು ಬಿಲೀವ್ ಇಟ್ ಆರ್ ನಾಟ್, 18 ರಾಷ್ಟ್ರಗಳಲ್ಲಿ ಮಹಿಳೆಯರು ಕೆಲಸಕ್ಕೆ ಹೋಗುವುದಕ್ಕೆ ಅನುಮತಿಯೇ ಇಲ್ಲ, ಮಹಿಳೆಯರು ಆದಾಯವನ್ನು ಗಳಿಸುವುದಕ್ಕೆ ಅನುಮತಿಯೇ ಇಲ್ಲ. ಹಾಗಾಗಿ ಎಕನಾಮಿಕ್ ಪಾರ್ಟಿಸಿಪೇಷನ್ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಸೊ ಯಾವ ಕಂಟ್ರಿಯಲ್ಲಿ ಅಧಿಕವಾಗಿದೆ ಅನ್ನುವಂಥದ್ದನ್ನು ಅಥವಾ ಎಷ್ಟು ದರದಲ್ಲಿದೆ ಅನ್ನುವಂಥದ್ದನ್ನು ನಮ್ಮ ಜೆಂಡರ್ ಎಂಪವರ್ಮೆಂಟ್ ಹೆಸರಲ್ಲಿ ನಾವು ಕಾಣ್ತೇವೆ. ಹಾಗೆ ಥರ್ಡ್ ಒನ್, ಪವರ್ ಓವರ್ ಎಕನಾಮಿಕ್ ರಿಸೋರ್ಸಸ್. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ದೇವೆ ಅಂದರೆ ಡೈಮೆನ್ಷನ್ಸ್ ಆಫ್ ಎಕನಾಮಿಕ್, ಪೊಲಿಟಿಕಲ್ ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್, ರೈಟ್? ಸಿ ನೋಡಿ, ಎಕನಾಮಿಕ್ ಅಂತ ಹೇಳಿದಾಗ ವುಮೆನ್ಸ್ ಅಕ್ಸೆಸ್, ಕಂಟ್ರೋಲ್ ಆನ್ ಯೂಸ್ ಆಫ್ ರಿಸೋರ್ಸಸ್, ಲೀಗಲ್ ಇನ್ಸ್ಟಿಟ್ಯೂಷನ್ ಬ್ಯಾರಿಯರ್ಸಿಂದ ಲೇಬರ್ ಮಾರ್ಕೆಟ್, ಶೇರಿಂಗ್ ಆಫ್ ಅನ್ಪೇಡ್ ಹೌಸ್ ಆ್ಯಂಡ್ ಕೇರ್ ವರ್ಕ್. ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ರೂ ಸಹ ಅವಳಿಗೆ ಅನ್ಪೇಡ್ ವರ್ಕನ್ನು ಅವಳು ಮಾಡ್ತಾ ಇದ್ದಾಳೆ. ಕೆಲವೊಂದು ಅನ್ಪೇಡ್ ವರ್ಕ್ಗಳಲ್ಲಿ ಮಹಿಳೆ ಇದ್ದಾಳೆ, ಅವಳ ಕೆಲಸಕ್ಕೆ ಯಾವುದೇ ಆದಂತಹ ಕೂಲಿ ಅಥವಾ ಪ್ರತಿಫಲ ದೊರಕ್ತಾ ಇಲ್ಲ. ಹಾಗೆಯೇ ಎಕನಾಮಿಕ್ ರಿಸೋರ್ಸಿನ ಮೇಲೆ ಯಾವುದೇ ಒಂದು ಕಂಟ್ರೋಲನ್ನು ಅಥವಾ ಡಿಸಿಷನ್ನ ತಗೊಳ್ಳುವಂತಹ ಒಂದು ತಂತ್ರ ಬಹಳಷ್ಟು ಕಂಟ್ರೀಸ್ಗಳಲ್ಲಿ ಇವತ್ತಿಗೂ ಮಹಿಳೆಗೆ ಇಲ್ಲದೇ ಇರುವಂತಹ ಸನ್ನಿವೇಶವನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದರೆ, ಸೊ ಅಂದರೆ ಈ ರಿಸೋರ್ಸಿನ ಮೇಲೆ ಮಹಿಳೆ ಪವರನ್ನು, ಅಂದರೆ ಅವಳೇ ದುಡಿದಿರುವಂಥ ಹಣ ಇರ್ಬೋದು, ಅವಳ ಸಂಪಾದನೆಯೇ ಇರ್ಬೋದು, ಈ ಒಂದು ಆಸ್ತಿಗಳ ಮೇಲೆ ತನ್ನದೇ ಆದಂಥ ಒಂದು ಮಾಲೀಕತ್ವವನ್ನು ಸೊ ಹೊಂದಿದ್ದಾಗ ಅಥವಾ ಹೊಂದೋಕ್ಕೆ ಸಾಧ್ಯವಾದಾಗ ಮಾತ್ರ ಆ ದೇಶ ಅಭಿವೃದ್ಧಿಯ ಕಡೆಗೆ ಸಾಗೋದಕ್ಕೆ ಸಾಧ್ಯ. ಇದನ್ನು ನಾವು ಜೆಂಡರ್ ಎಂಪವರ್ಮೆಂಟ್ ಹೆಸರಲ್ಲಿ ಪ್ರತಿಯೊಂದು ದೇಶದ ಸೊ ಎಕನಾಮಿಕ್ ರಿಸೋರ್ಸಿನ ಮೇಲೆ ಮಹಿಳೆಗೆ ಇರುವಂತಹ ಒಂದು ಅಧಿಕಾರ ಎಷ್ಟು ದರದಲ್ಲಿದೆ ಅನ್ನೋದನ್ನು ನೋಡುವಂಥದ್ದು. ಸೊ ಇದಿಷ್ಟು ಅಂತ ಹೇಳಿದರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇರ್ಬೋದು, ಎಕನಾಮಿಕ್ ಪಾರ್ಟಿಸಿಪೇಷನ್, ಸೊ ಆ್ಯಂಡ್ ಕಂಟ್ರೋಲ್ ಓವರ್ ಎಕನಾಮಿಕ್ ರಿಸೋರ್ಸಸ್. ಸೊ ಇನ್ ದೀಸ್ 3 ಏರಿಯಾಸ್ ಯಾವ ದೇಶ ಉತ್ತಮವಾದ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿರುತ್ತೋ ಆ ಒಂದು ದೇಶದ ಅಭಿವೃದ್ಧಿಯ ದರವೂ ಸಹ ಅಧಿಕವಾಗಿರುತ್ತೆ ಅಂತ ಹೇಳಿ ನಿಸ್ಸಂದೇಹವಾಗಿ ಹೇಳೋದಕ್ಕೆ ಸಾಧ್ಯ ಇದೆ. ಎಕ್ಸಾಂಪಲ್ಸ್ ಆಫ್ ಜೆಂಡರ್ ಇಂಡಿಕೇಟರ್ಸ್ ಯಾವೆಲ್ಲವನ್ನು ನಾವು ಜೆಂಡರ್ ಇಂಡಿಕೇಟರ್ಸ್ಗಳಾಗಿ, ಅಂದರೆ ಯಾವ ದೇಶದ ಜೆಂಡರ್ ಈಕ್ವಾಲಿಟಿ ಉತ್ತಮವಾಗಿದೆ ಅಂತ ಹೇಳೋದಕ್ಕೆ ಬಳಸ್ಕೋಬೋದು ಅಂತ ಹೇಳಿದರೆ, ಸೊ ನೋಡ್ತಿದ್ದೀವಿ MDGs ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸ್ಗಳನ್ನ ನೋಡ್ಬೋದು. ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸನ್ನು 8 ಗೋಲ್ಸ್ಗಳು, ಎರಡಕ್ಕೆ ಎಕ್ಸ್ಟ್ರೀಮ್ ಪಾವರ್ಟಿ ಆ್ಯಂಡ್ ಹಂಗರ್ ನೋಡಿ ಫಸ್ಟ್ ಒನ್, ಸೆಕೆಂಡ್ ಒನ್ ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್, ಸೊ ಹಾಗೆಯೇ ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ಮೆಂಟ್ ವುಮೆನ್, ರೆಡ್ಯೂಸ್ ಚೈಲ್ಡ್ ಮಾರ್ಟ್ಯಾಲಿಟಿ, ಇಂಪ್ರೂವ್ ಮೆಟೀರಿಯಲ್ ಮ್ಯಾಟರ್ನಲ್ ಹೆಲ್ತ್, ಹಾಗೆಯೇ ಕಾಂಬ್ಯಾಟ್ HIV ಏಡ್ಸ್ ಮಲೇರಿಯಾ ಆ್ಯಂಡ್ ಅದರ್ಸ್ ಡಿಸೀಸಸ್, ಹಾಗೆಯೇ ಎನ್ಶೂರ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಹಾಗೆಯೇ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಇವೆಲ್ಲವೂ ಸಹ ಜೆಂಡರ್ ಈಕ್ವಾಲಿಟಿಯನ್ನು ಹೇಳುವಂಥದ್ದಾಗಿದೆ. ಅಂದರೆ ಒಂದು ಪಾವರ್ಟಿ ಎರಾಡಿಕೇಟ್ ಆದರೆ ಅಲ್ಲಿ ಆಟೋಮೆಟಿಕಲಿ ಮಹಿಳೆಗೆ ಸಿಗುವಂತಹ ಸ್ಥಾನಮಾನ ಉತ್ತಮಗೊಳ್ಬೋದು. ಹಾಗೆಯೇ
ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. ಪ್ರೈಮರಿ ಎಜುಕೇಷನ್ ಅಂದಾಗ ಇಲ್ಲಿ ಕೇವಲ ಒಂದು ಗಂಡು ಮಗು ಅಥವಾ ಮೇಲ್ ಓರಿಯೆಂಟ್ ಆಗಿ ಓರಿಯೆಂಟೆಡ್ ಆಗಿ ನೋಡುವಂಥದ್ದಲ್ಲ, ಅದು ಗರ್ಲ್ ಚೈಲ್ಡ್ ಇರಲಿ ಅಥವಾ ಬಾಯ್ ಚೈಲ್ಡ್ ಇರಲಿ ಎಲ್ಲರಿಗೂ ಈಕ್ವಲ್ ಆಗಿ ಎಜುಕೇಷನನ್ನು ಕೊಡಬೇಕು ಅನ್ನುವಂಥದ್ದು. ಹಾಗೆಯೇ ಜೆಂಡರ್ ಈಕ್ವಾಲಿಟಿಯನ್ನು ಪ್ರಮೋಟ್ ಮಾಡಬೇಕು ಅನ್ನುವಂಥದ್ದು ಮೂರನೇ ಗೋಲ್ ಆಗಿರುತ್ತೆ. ಚೈಲ್ಡ್ ಮಾರ್ಟ್ಯಾಲಿಟಿ, ಚೈಲ್ಡ್ ಮಾರ್ಟ್ಯಾಲಿಟಿ ರೆಡ್ಯೂಸ್ ಆದಷ್ಟು ಮಹಿಳೆಗೆ ಆಗುವಂತಹ ಕೆಲವೊಂದು ಎಕ್ಸ್ಪ್ಲಾಯಿಟೇಷನ್ಸ್ ಕೂಡ ತಪ್ಪುತ್ತೆ. ಹಾಗೆಯೇ ಇಂಪ್ರೂವ್ ಮ್ಯಾಟರ್ನಲ್ ಹೆಲ್ತ್, ಮಾತೃತ್ವತೆಯ ಒಂದು ಆರೋಗ್ಯವನ್ನು ಅಭಿವೃದ್ಧಿ ಮಾಡುವಂಥದ್ದು. ಎಚ್ ಐ ವಿ ಏಡ್ಸ್ ಈ ಥರ ಒಂದು ರೋಗಗಳನ್ನು ಕರ್ಬ್ ಮಾಡೋದ್ರಿಂದ ಸೊ ಮಹಿಳೆಯ ಹೆಲ್ತಲ್ಲಿ ಸುಧಾರಣೆ ಆಗುತ್ತೆ, ಅವಳ ಆಪರ್ಚುನಿಟೀಸ್ಗಳು ಸಹ ಇಂಪ್ರೂವ್ ಆಗ್ತವೆ. ಹಾಗೆಯೇ ಎನ್ಶ್ಯೂರ್ ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ, ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಅನ್ನುವಂಥದ್ದು ಸೊ ಮಹಿಳೆಯರ ಒಂದು ಸ್ಥಾನಮಾನದ ಉನ್ನತೀಕರಣಕ್ಕೆ ಪರೋಕ್ಷವಾಗಿ ನೆರವಾಗುವಂಥ ಅಂಶಗಳು. ಹಾಗೆಯೇ ಗ್ಲೋಬಲ್ ಪಾರ್ಟ್ನರ್ಶಿಪ್, ಇದರಲ್ಲಿ ಈಕ್ವಲ್ ಪಾರ್ಟ್ನರ್ಶಿಪ್ಪನ್ನು ಮಹಿಳೆಗೂ ಸಹ ನೀಡಬೇಕು ಅನ್ನುವಂಥದ್ದನ್ನು ನೋಡುವಂಥದ್ದು. ಹಾಗಾಗಿ ಮಿಲೇನಿಯಮ್ ಡೆವಲಪ್ಮೆಂಟ್ ಗೋಲ್ಸನ್ನು ನಾವು ಇಂಡಿಕೇಟರ್ಸ್ ಆಫ್ ಜೆಂಡರ್ ಅಂತ ಹೇಳಿ ಇಟ್ಕೊಬೋದು. ಹಾಗೆ ಎರಡನೇದಾಗಿ ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ರಿಲೇಟೆಡ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನುವಂಥದ್ದು ಎಚ್ ಡಿ ಐನ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ನ ಒಂದು ಸಂಯೋಜಿತವಾಗಿ ಮುಂದುವರೆದ ಭಾಗ ಆಗಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಟ್ಕೊಂಡು ತ್ರೀ ಡೈಮೆನ್ಷನ್ಸ್. ಸೊ ಏನು ಹೇಳುತ್ತೆ ಅಲ್ಲಿ, ಅದು ಹೆಲ್ತ್ ಇಂಡೆಕ್ಸ್ ಆಗಿ ಲೈಫ್ ಎಕ್ಸ್ಪೆಕ್ಟೆನ್ಸಿಸಿನೇ ಇಟ್ಕೊಂಡಿದೆ. ಸೊ ಹಾಗೆಯೇ ಎಜುಕೇಷನ್ ಇಂಡೆಕ್ಸು, ಹಾಗೆಯೇ ಇನ್ಕಮ್ ಇಂಡೆಕ್ಸ್ ಆಗಿ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಇವುಗಳು ಮಹಿಳೆಯ ಓರಿಯೆಂಟ್ ಆಗಿ, ಮಹಿಳೆಯ ಓರಿಯೆಂಟೆಡ್ ಆಗಿ ಇಂಪ್ರೂವ್ ಆದಾಗ ಮಹಿಳೆಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರ್ಬೋದು, ಮಹಿಳೆಯ ಎಜುಕೇಷನ್ನ ಒಂದು ಲೆವೆಲ್ ಇರ್ಬೋದು, ಹಾಗೆಯೇ ಮಹಿಳೆಯ ಒಂದು ಅರ್ನಿಂಗ್ನ ಒಂದು ಪೊಸಿಷನ್ ಇರ್ಬೋದು ಇಂಪ್ರೂವ್ ಆದಾಗ ದೇಶದ ಒಂದು ಅಭಿವೃದ್ಧಿಯು ಸಹ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನಾವು ಜಿ ಡಿ ಎನಲ್ಲಿ ನೋಡ್ಬೋದು. ಹಾಗೆಯೇ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್, ಸೊ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸ್ ಅನ್ನುವಂಥದ್ದು ಹೆಲ್ತ್, ಟೈಮ್, ಮನಿ, ಪವರ್, ನಾಲೆಡ್ಜ್, ವರ್ಕ್, ವೈಲೆನ್ಸ್ ಎಲ್ಲ ಅಂಶಗಳಿಗೂ ಒಳಗೊಂಡಂಥ ಒಂದು ಅಂಶ ಆಗಿದೆ. ಹಾಗಾಗಿ ಜೆಂಡರ್ ಈಕ್ವಾಲಿಟಿ ಇಂಡೆಕ್ಸನ್ನು ಸಹ ನಾವು ಸೊ ಇಂಡಿಕೇಟರ್ಸ್ ಆಫ್ ದ ಜೆಂಡರ್ ಆಗಿ ಗುರುತಿಸ್ಬೋದು. ಹಾಗೆಯೇ ಸೊ ಮತ್ತೊಂದು ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಸೊ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2021 ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇದಾಗಿದೆ. ಇದರಲ್ಲಿ ಭಾರತ 156 ಕಂಟ್ರೀಸ್ಗಳಲ್ಲಿ ತನ್ನ ಸ್ಥಾನವನ್ನು ಮೊದಲಿದಕ್ಕಿಂತಲೂ ತೀರಾ ಕೆಳಮಟ್ಟಕ್ಕೆ ಕುಸಿತಿರೋದನ್ನು ನಾವು ಕಾಣ್ಬೋದು. ಅಂದರೆ ಜೆಂಡರ್ ಈಕ್ವಾಲಿಟಿ ಅನ್ನುವಂಥದ್ದು, ಜೆಂಡರ್ ಗ್ಯಾಪ್ ಅನ್ನುವಂಥದ್ದು ಇವತ್ತಿಗೂ ಸಹ ಬೃಹದಾಕಾರ ಸಮಸ್ಯೆಯಾಗಿ ಭಾರತದಲ್ಲಿ ಉಳ್ಕೊಂಡಿರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ನಾವು ಮಾಪನ ಮಾಡುವ ಮೂಲಕ ಆ ದೇಶದ ಜೆಂಡರ್ ಈಕ್ವಾಲಿಟಿಯನ್ನು ಮೆಜರ್ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹೀಗೆ ಜೆಂಡರ್ ಎಂಪವರ್ಮೆಂಟ್ ಮೆಜರ್ನ ಒಂದು ಉನ್ನತೀಕರಣ ಆ ದೇಶದ ಅಭಿವೃದ್ಧಿಯ ಉನ್ನತೀಕರಣಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಮಾಪಕವನ್ನು ಇರಿಸಿಕೊಂಡು ನೋಡೋದಕ್ಕೆ ಸಾಧ್ಯ ಇದೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಮಾಪಕದ ಮೂಲಕ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ದ ರೆಫರೆನ್ಸ್.